ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಸಂವಿಧಾನ ಪ್ರತಿಗಳನ್ನ ಸುಟ್ಟಿ ವಿಚಾರವಾದಿಗಳ ಕೊಲೆ ಮಾಡಲು ಪ್ರಯತ್ನಿಸಿರುವ ದೇಶದ್ರೋಹಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಟನಾ ಮೆರವಣಿಗೆ. ಜನಸಾಮಾನ್ಯರ ಮೂಲ ಸೌಕರ್ಯಗಳನ್ನ ಒದಗಿಸಲು ಲಂಚ ಕೇಳುತ್ತಿರುವ ಕಾರ್ಮಿಕ ಇಲಾಖೆ ಅಧಿಕಾರಿಗಳೆಂದು ಫಲಾನುಭವಿ ವಿದ್ಯಾರ್ಥಿಗಳಿಂದ ದೂರು. ಜಂಗಮ ಜ್ಯೋತಿ ಮುರುಘ ರಾಜೇಂದ್ರ ಪದವಿ ಪೂರ್ವ ಮತ್ತು ಡಿಎನ್ ಕಾಲೇಜಿನ ಬಳಿ ಹುಡುಗರ ಹಾವಳಿ, ಮದ್ಯಪಾನ ಮಳಿಗೆಯನ್ನು ತೆರವುಗೊಳಿಸುವುದಾಗಿ ಕಾಲೇಜಿನ ಉಪನ್ಯಾಸಕರ ಶಿಕ್ಷಕರ ಮನವಿ. ಗುಂಬಾರಿಂಗ್ ರೋಡ್ ಬಳಿ ನೂತನವಾಗಿ ಸ್ಥಾಪಿಸಿರುವ ವೀರಭದ್ರಪ್ಪ ಎಂಟರ್ಪ್ರೈಸ್ ಶ್ರೀ ಸಿಮೆಂಟ್ ಉದ್ಘಾಟನಾ ಮತ್ತು ಪೂಜಾ ಕಾರ್ಯಕ್ರಮ. ಅಲಿಯಾಬಾದ್ ಗ್ರಾಮದಲ್ಲಿ ಸಮಗ್ರ ಕರ್ನಾಟಕ ಶಿಕ್ಷಣ ಸಂಸ್ಥೆ ಧಮ್ಮ ಸಂಸ್ಕೃತಿ ಮತ್ತು ಸಮ್ರಾಟ್ ಅಶೋಕ್ ಇವರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಎಕೆಎಂಬಿಡಿ ಜಿಮ್ ಉದ್ಘಾಟನಾ ಕಾರ್ಯಕ್ರಮ. ವಾರ್ತೆಯ ವಿವರಗಳು: ದಿನಾಂಕ 9/8/2018 ನವದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಸಂವಿಧಾನ ಪ್ರತಿಗಳನ್ನು ಸುಟ್ಟು ಸಂವಿಧಾನ ಅಂಬೇಡ್ಕರ್ ಮೀಸಲಾತಿ ಮುರ್ದಾಬಾದ್ ಎಂದು ಘೋಷಣೆಯನ್ನು ಕೂಗಿದ ಸಂಘ ಪರಿವಾರದ ಕಿಡಿಗೇಡಿಗಳನ್ನು ಏಕೂಡಲೇ ಗಲ್ಲು ಶಿಕ್ಷೆಗೇರಿಸಲು ಒತ್ತಾಯಿಸಿ ನಗರದಲ್ಲಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಬೀದರ್ ಹಾಗೂ ವಿವಿಧ ದಲಿತ ಪರ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಈ ಪ್ರತಿಭಟನಾ ಮೆರವಣಿಗೆಯು ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಸಮಾವೇಶಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸಂವಿಧಾನ ಪ್ರತಿಗಳು ಸುಟ್ಟಿಹಾಕಿದ ಹಾಗೂ ವಿಚಾರವಾದಿಗಳಾದ ಉಮರ್ ಖಾಲಿದ್, ಸ್ವಾಮಿ ಅಗ್ನಿಮೇಶ್ ಇವರುಗಳನ್ನು ಕೊಲೆ ಮಾಡಲು ಪ್ರಯತ್ನಿಸಿದ ದ್ರೋಹಿಗಳನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಬೀದರ್ ಹಾಗೂ ವಿವಿಧ ದಲಿತ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾ ಮೆರವಣಿಗೆಯು ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡು ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಸಮಾವೇಶಗೊಂಡಿತು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘನವೆತ್ತ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಕುರಿತಾಗಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡಿ, ರಾಷ್ಟ್ರ ರಾಜಧಾನಿಯಾದ ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಸಂಘ ಪರಿವಾರದ ಕಿಡಿಗೇಡಿಗಳು ಸಂವಿಧಾನದ ಪ್ರತಿಗಳನ್ನು ಸುಟ್ಟು ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ. ಇದರಿಂದ ನಮ್ಮ ಭಾರತ ದೇಶದವರು ತಲೆ ತಗ್ಗಿಸುವ ಕೆಲಸವನ್ನು ಸಂಘ ಪರಿವಾರದ ಕಿಡಿಗೇಡಿಗಳು ಮಾಡುತ್ತಿದ್ದರು. ಕೇಂದ್ರದಲ್ಲಿರುವ ಸರ್ಕಾರ ಅಧಿಕಾರ ನಡೆಸುವುದರಲ್ಲಿ ವಿಫಲವಾಗಿದೆ ಎಂದು ಅಂತಹ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ಇನ್ನೊಮ್ಮೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಬಾಬು ಪಾಶ್ವಾನ್ ಅವರು ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಒಂದಾಗಿನಿಂದಲೂ ಹಿಂದುಳಿದ ವರ್ಗದವರ ಹಾಗೂ ಅಲ್ಪಸಂಖ್ಯಾತರ ಮೇಲೆ ಧೋರಣೆಗಳು ನಡೆಯುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ. ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನು ಸಹಿಸಿಕೊಂಡರೂ ನಮ್ಮ ಮೀಸಲಾಗಿ ಸಹಿಸಿಕೊಳ್ಳಲು ಸಂಘ ಪರಿವಾರ ಕಿಡಿಗೇಡಿಗಳಿಗೆ ಆಗುತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಈ ಪ್ರವೃತ್ತಿ ಮುಂದುವರೆದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕಲ್ಯಾಣರಾವ್ ಭೋಸ್ಲೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಅರುಣ್ ಕುದುರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಯುವ ಘಟಕ ಮಹೇಶ್ ಮೂರ್ತಿ, ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ರಾಜ್ಯಾಧ್ಯಕ್ಷರಾದ ಎಸ್ಪಾಲ್ ಬೋರೆ, ದಲಿತ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಮಿಠಾರೆ, ಬಹುಜನ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ನಾಟೇಕರ್, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ನಿರಾಟೆ, ಜಿಲ್ಲಾ ಸಂಚಾಲಕರಾದ ಶಾಲಿವಾನ್ ಬಡ್ಗೇರ, ದಲಿತ ಸೇನೆ ಜಿಲ್ಲಾಧ್ಯಕ್ಷರಾದ ಶ್ರೀಪತ್ರಾವ್ ದೀನೆ, ಜಿಲ್ಲಾ ಸಂಚಾಲಕರಾದ ಶಿವಕುಮಾರ್ ನೀಲ್ಗಟ್ಟಿ, ಬಾಬುರಾವ್ ಕೋಠಾ ಸೇರಿದಂತೆ ಹಲವು ದಲಿತ ಪರ ಸಂಘಟನೆಯ ಸದಸ್ಯರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ರಂಗ 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 ರಂಗ
ಅವ್ರ ಮೊಬೈಲ್ ಎಂತ ಇಂದಿನ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳ ಜೊತೆ ಸೇರಿಬಿಟ್ಟು ಒಂದು ಇವತ್ತೇನು ಮೊನ್ನೆ 9ನೇ ತಾರೀಕು ನವದೆಹಲಿಯಲ್ಲಿ ಜಂತರ್ ಮಂತರ್ ಮೈದಾನದಲ್ಲಿ ಕೆಲವು ಸಂಘ ಪರಿವಾರದ ಕಿಡಿಗೇಡಿಗಳು ಸೇರಿಬಿಟ್ಟು ಸಂವಿಧಾನದ ಪ್ರತಿಗಳನ್ನು ಸುಟ್ಟಿದೇವಂಥೇಳಿ ಅವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮತ್ತು ಆ ಮೀಸಲಾತಿಯನ್ನು ವಿರುದ್ಧವಾಗಿ ಘೋಷಣೆಗಳನ್ನು ಕೂಗಿ ಸಮಸ್ತ ಏನು ನಮ್ಮ ಭಾರತ ಜನತೆ ತಲೆ ತೆಗೆಸುವಂಥ ಕೆಲಸ ಆ ಸಂಘ ಪರಿವಾರದ ಕಿಡಿಗೇಡಿ ಆಗೋದಿಂದ ಮಾಡಿದಾರಂಥೇಳಿ ನಾವು ಇವತ್ತಿನ ದಿನ ಏನಾದರೂ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ನರೇಂದ್ರ ಮೋದಿ ಅವರಿಗೆ, ದೇಶದ ನಮ್ಮ ಪ್ರಧಾನಮಂತ್ರಿ ಅವರುಗಳಿಗೆ, ನಿಮ್ಮ ಒಂದು ಮಧ್ಯದಲ್ಲಿ ದೆಹಲಿ ನವದೆಹಲಿಯಲ್ಲಿ ಸೆಂಟ್ರಲ್ ಪ್ಲೇಸ್ ಮೇಲೆ ಏನು ಇಂಥ ಘಟನೆಗಳು ಬಾರ್ಬಾರಿ ಇಂಥವನ್ನು ಆಗ್ತಾಯಿದ್ದಾವೆ ಅಂತೇಳಿದರೆ ನಿಮ್ಮ ಆಡಳಿತ ಭಾಳ ವಿಫಲ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಇವತ್ತು ಯಾರೋ ನಮ್ಮ ಒಬ್ಬ ದಲಿತ ಉತ್ತರ ಪ್ರದೇಶದ ಏನು ಚಂದ್ರಶೇಖರ್ ಆಜಾದ್ ಅಂತ ಹೇಳಿಬಿಟ್ಟು ಅವರು ಉತ್ತರ ಪ್ರದೇಶದ ನಮ್ಮ ನ್ಯಾಷನಲ್ ಒಬ್ಬ ದೊಡ್ಡ ಒಂದು ದಲಿತ ಯುವವಾಗಿ ಒಂದು ಹೋರಾಟವನ್ನು ಹೊರಹಾಕ್ತಾಯಿದ್ದರು. ಯಾವಾಗಲೂ ಏನದಂದರೆ ಈ ಸರ್ಕಾರದ ನಡತೆಯನ್ನು ವಿರೋಧ ಮಾಡ್ತಾ ಇದ್ದಾಗ ಏನಾಗ್ಬಿಟ್ಟಿದೆ ಗೆಳೆಯರಂತೇಳಿದರೆ ಅವ್ರ ಮೇಲೆ ಒಂದು ವಿರುದ್ಧವಾಗಿ ಅವರ ಹೊರಗೆ ಬರೋಂಥ ವ್ಯವಸ್ಥೆಯಲ್ಲಿ ಇವತ್ತು ಜೈಲಿಗೆ ತಳ್ಳಿದ್ದಾರೆ ಗೆಳೆಯರೇ. ಇವತ್ತು ಇಂಥ ಜನರನ್ನು ದೇಶದ್ರೋಹಿ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಸಂವಿಧಾನ ವಿರೋಧ ಮಾಡ್ತಾ ಇದ್ದಾರೆ, ಸಂವಿಧಾನದ ಪ್ರತಿಗಳನ್ನು ಸುಟ್ಟಿದೇವು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕಣ್ಣು ನಡೀತಾ ಇದೆ. ನರೇಂದ್ರ ಮೋದಿ ಅವರು ಅವರ ಕೇಂದ್ರ ಮಂತ್ರಿಮಂಡಲ ಏನಾದ್ರು ಕಣ್ಣು ಮುಚ್ಚಿಕೊಡ್ತಾ ಇದೆ. ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಶಾಂತಿಯುತವಾಗಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಜಿಲ್ಲಾಡಳಿತದ ಮುಖಾಂತರ ಈ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಬರೋ ದಿನಗಳಲ್ಲಿ ಇದೇ ಬರೋ ದಿನಗಳ ಕೆಲವೇ ದಿನಗಳಲ್ಲಿ ನಾವು ಬೀದರ್ದಲ್ಲೂ ಕೂಡ ನಾವು ಉಗ್ರವಾಗಿ ರೂಪ ತಾಳಬೇಕಾಗ್ತದೆ ಅಂತೇಳಿ ನಾ ಇವತ್ತಿನ ದಿನ ಮಾತಾಡೋಕೆ ಇಷ್ಟಪಡ್ತೀನಿ. ಇಡೀ ರಾಷ್ಟ್ರ ಮಟ್ಟದ ಒಂದು ಅಪೀಲ್ ಇದೆ. ಇವತ್ತು ಯಾವ ಬಿಜೆಪಿ ಸರ್ಕಾರ ನಡೆಸ್ತಕ್ಕಂಥ RSS ಇದೆ, ಆ RSS ಅವ್ರು ತಿಳ್ಕೋಬೇಕು. ಈ ದೇಶದಾಗ ಕೇವಲ 70 ವರ್ಷದ ಸ್ವಾತಂತ್ರ್ಯ ಬಂದು ಈ ಸ್ವಾತಂತ್ರ್ಯ ನಿಮ್ದು 150,000 ವರ್ಷ ನಿಮ್ ಶೋಷಣೆಯನ್ನು ಸಹಿಸಿದೆ. ನಾವು ಕೇವಲ ಒಂದು ಮೀಸಲಾತಿ ನಿಮ್ಗೆ ಸಹಿಸ್ಕೊಳಕ್ ಆಯ್ತಲ್ಲ, ಈ ದೇಶ ಸಮಾನತೆ ನೋಡ್ಲಕ್ ನಿಮ್ಗೆ ಸಹಿಸಕ್ ಆಯ್ತಲ್ಲ. ಮುಂದುವರ ದಿನದಲ್ಲಿ ಇದೇ ರೀತಿ ನಿಮ್ ಪ್ರವೃತ್ತಿ ಮುಂದುವರೆದ್ರ ಈ ದೇಶಕ್ಕೆ ಬಹಳ ದೊಡ್ಡ ಗಂಡ ಅಂತ ಬರ್ತದ. ಅದಕ್ಕೆ ನೀವು ಎಚ್ಚೆತ್ಕೊಂಡು ನಿಮ್ ಜಾಗ ನಿಂತು ಈ ದೇಶಕ್ಕಿಂತ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಮಾಡಿ ನೀವು ಕೂಡ ಮನುಷ್ಯರಂತ ದೇಶ ಬಾಳ್ಬೇಕು, ಇನ್ನೊಬ್ಬರನ್ನ ಬಾಳಕ್ ಬಿಡ್ಬೇಕಂತೇಳಿ ಈ ಮುಖಾಂತರ ನಿಮ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದೇ ರೀತಿ ನಿಮ್ ಪ್ರವೃತ್ತಿ ಮುಂದುವರೆದ್ರ ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಾ ಸಮಾಜ ಮುಖಂಡರ ವಿರುದ್ಧವಾಗಿ ಇಡೀ ರಾಷ್ಟ್ರ ಚಳವಳಿ ನಿರ್ಮಾಣ ಮಾಡ್ಬೇಕಾಗ್ತದ. ಅದಕ್ಕೆ ಮುಂದುವರೆದ ದಿನದಲ್ಲಿ ಈ ಹೋರಾಟ ದೊಡ್ಡ ಪ್ರಮಾಣದ ಹೋರಾಟ ಮಾಡಲಾಗುವುದು ಅಂತ ಹೇಳಿ ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಏನಾದರೂ ಅನಾಹುತಗಾದ ನೀವೇ ಈ ಕೇಂದ್ರ ಸರ್ಕಾರ ಹೊಣೆಗಾರರಾಗ್ತಂತ ಈ ಮೂಲಕ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡ್ಕೊ. ನಗರದ ಮೋಹನ್ ಮಾರ್ಕೆಟ್ ಬಳಿಯ ಕಾರ್ಮಿಕ ಇಲಾಖೆಯ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಸಂಧಾನಿಧಿಕಾಧಿಕಾರಿ ಕಚೇರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯವನ್ನು ಜಿಲ್ಲೆಯಲ್ಲಿ ಜನರ ಮೂಲ ಸೌಕರ್ಯಕ್ಕಾಗಿ ಸ್ಥಾಪಿಸಲಾಗುತ್ತಿದೆ. ಆದರೆ ಇಲಾಖೆಯಲ್ಲಿ ಲಂಚವಿಲ್ಲದೆ ಯಾವ ಮೂಲ ಸೌಕರ್ಯಗಳನ್ನು ಕೂಡ ಅಧಿಕಾರಿಗಳು ಫಲಾನುಭವಿಗಳಿಗೆ ಒದಗಿಸುತ್ತಿಲ್ಲವೆಂದು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಫಲಾನುಭವಿಗಳು ಆರೋಪವನ್ನು ಮಾಡಿದ್ದಾರೆ. ಹಾಗೂ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳು ಇಂಥ ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಜನಸಾಮಾನ್ಯರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದಾಗಿ ಮನವಿಯನ್ನು ಮಾಡಿದರು. ಜನಸಾಮಾನ್ಯರ ಮೂಲ ಸೌಕರ್ಯಕ್ಕಾಗಿ ನಿರ್ಮಿಸಿರುವ ಇಲಾಖೆ ಕೇಂದ್ರಗಳಲ್ಲಿ ಜನಸಾಮಾನ್ಯರ ಕೆಲಸಕ್ಕೆ ನೆರವಾಗದೆ ಲಂಚ ಕೇಳುವ ಇಲಾಖೆಯಾಗಿ ಮಾರ್ಪಟ್ಟಿದೆ. ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗಾಗಿ ನೋಂದಣಿ ಮಾಡಲು ಕೂಡ ಲಂಚ ಕೇಳುವ ಅಧಿಕಾರಿಗಳಿದ್ದಾರೆ ಎಂದು ಸಂಧಾನಿತ ಅಧಿಕಾರಿಗಳ ಕಚೇರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದ ಅಧಿಕಾರಿಗಳ ಮೇಲೆ ಫಲಾನುಭವಿಗಳು ಆರೋಪವನ್ನು ಮಾಡಿದರು. ಈ ಕುರಿತಾಗಿ ದಲಿತ ಸಂಘರ್ಷ ಸಮಿತಿಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹೇಶ್ ಅವರು ಮಾತನಾಡಿ, ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಹಾಡಹಗಲೇ ಅಧಿಕಾರಿಗಳು ಅವ್ಯವಹಾರ ನಡೆಸುತ್ತಿದ್ದಾರೆ. ಬಂದಿರುವ ಎಲ್ಲ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ನೋಂದಾಯಿಸಲು ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲಿ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಫಲಾನುಭವಿ ವಿದ್ಯಾವತಿಯವರು ಮಾತನಾಡಿ, ಕುಟುಂಬಕ್ಕೆ ಯಾರ ನೆರವೂ ಇಲ್ಲದೆ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದೇವೆ. ಸ್ಕಾಲರ್ಶಿಪ್ಗಾಗಿ ನೋಂದಣಿ ಮಾಡಲು ಲಂಚ ತೆಗೆದುಕೊಳ್ಳುತ್ತಿದ್ದಾರೆ, ಆದರೆ ನಿಜವಾಗಿಯೂ ಸ್ಕಾಲರ್ಶಿಪ್ ಬರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು ತಿಳಿಸಿದರು. ಫಲಾನುಭವಿಯಾದ ವಿದ್ಯಾರ್ಥಿ ಪ್ರೀತಮ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು ಫಲಾನುಭವಿಗಳು ಉಪಸ್ಥಿತರಿದ್ದರು.
ನಿನ್ನ ಗರೀಬ್ ಮಂದಿ ಇದ್ದೇವ್ರ ನೋಡ್ರಿ, ನಿನ್ ರೊಕ್ಕ ತಗೊಂಡೆ ಫೈಲ್ ಮೇಲೆಲ್ಲ ಇದು ಮಾಡ್ಯಾರ, ಇವತ್ತ ರೊಕ್ಕ ತಗೊಳತ್ತಿಲ್ಲ ಅದ್ರ ಮೇಲೆಲ್ಲ ಬರ್ಕೊಂಬಂದ್ ಹೊಂಟ್ರ ಖಾಲಿ ಅದ್ರ ಮೇಲೆ ಸೀಲ್ ಹೊಳ್ಳತ್ತಾರ, ಅದ್ರ ಮೇಲೆ ಸಿಗ್ನೇಚರ್ ಮಾಡ್ತಾರ ಕೊಳ್ಳತ್ತಾರ. ಏನು ನಮ್ಗೆ ರೊಕ್ಕ ಬರ್ತಾವ ಬರೋ ನನಗೆ ಗೊತ್ತಿಲ್ಲ, ನಮ್ಗೆ ರೊಕ್ಕ ಬರ್ಬೇಕು ನೋಡ್ರಿ. ನಮ್ಮ ಬಂದ ಮನೆಯವ್ರ ದಂಧೆ ಮಾಡಾಡ್ರು, ನಾವು ಮೂರು ಮಕ್ಕಳು ಸಲ್ಕೊಲ್ಲದೆ ದಂಧೆ ಮಾಡಿದೆ, ಇದು ಗಿಲೈ ದಂಧೆ ಮಾಡಿ ಸಲ್ಕೊಲ್ಲದೆ ನೋಡ್ರಿ. ಕೈ ಕಾಲೆಲ್ಲ ತೂತು ಬಿದ್ದರೆ ಹಾಗೆ ಕಷ್ಟಪಟ್ಟು ದಂಧೆ ಮಾಡಿ ಮಕ್ಕಳು ಸಲ್ಕೊಲ್ಲದೆ ಮನೆಯವ್ರು ಏನಿಲ್ಲ ಕೆಲಸ ಮಾಡಾಡ್ರಿ, ಎಲ್ಲ ಹುಚ್ಚುರಪ್ಲೆ ಹರ ಸುಮ್ಮ ಮನೆಗಿನ ಹೊರಗೆ ಹೋಗೋರು. ನಂಗೆ ಕಷ್ಟ ಆಗ್ಯದಂದು ತುಂಬ ರೊಕ್ಕರೇ ತುಂಬ ರೊಕ್ಕರ ಐದಾರು ವರ್ಷ ಆಯ್ತು ರೀ ಬಂದು ತುಂಬಿಲ್ಲ ಏನಿಲ್ಲ, ಇದೇವೋ ಫಸ್ಟ್ ಬಾರ್ ತುಂಬಲದೆ ಇವತ್ತು ಹಿಂಗೆ ಆಗತ್ತದ. ಬರ್ತಾವ ಬರಲ್ಲ ಅಂತ ಅದೊಂದು ಹಡ್ದಿಕ್ಕದ, ಮತ್ತು ನೀನು ಏನಾದ್ರು ಮೇಲೆ ಸೈನ್ ಇಲ್ಲ ಅಂದ್ರೆ ಇವತ್ತು ಹೋಗಿ ಸೈನ್ ಮಾಡ್ಸ್ಕೊಂಬಂದು ತುಂಬಿದೆ, ಅದ್ರ ಮೇಲೆ ಏನೋ ಬರಬೇಕಂತ ನನಗೆ ಬರಲೇ ಬರಲ್ಲ, ನಾನು ಬರ್ದಿಲ್ಲ ನೋಡ್ರಿ, ನನಗೆ ಗೊತ್ತಿಲ್ಲ. ಇವತ್ತಾರ ತೊಗೊಂಡಿಲ್ರಿ ನಂಬಲ್ಲಿ, ನಿನ್ನ ತೊಗೊಂಡಿರು ಇವತ್ತು ತಕ್ಕಂಬಂದು ಹೊಂಟ್ರ, ಅದ್ರ ಮೇಲೆ ಇವತ್ತು ಬರಲ್ಲ ಹೊಂಟ್ರ ಅದಕ್ಕೆ ಹೇಳದ್ದೀವಿ. ನಿನ್ನ ಸೆಂಬ ರೂಪಾಯಿ ತೊಗೊಂಡ್ರಿ ಒಂದೊಂದು ಫೈನಿಗೆ ಬರ್ದಾರ, ಇವತ್ತು ಬರಲ್ಲ ಹೊಂಟ್ರ ಅದು ನಮ್ಗೆ ಇವತ್ತು ರೊಕ್ಕ ಬರಲ್ಲದ್ರೆ ನಾನು ನಿಮಗೆ ಕೇಳ್ತೀವಿ. ಲೇಬರ್ ಕಾರ್ಡ್ ಆಫೀಸ್ ಬಂದಿದ್ದೆ ನಾನು ಸ್ಕಾಲರ್ಶಿಪ್ ಫಾರ್ಮ್ ಹಾಕ್ಲಕ್ಕ, ಅದೇ ಎಲ್ಲ ಪ್ರೊಸೀಜರ್ ಹೇಳಿದ್ರು, ಅದಾಗದು ನಾ ಫಾರ್ಮ್ ಕೊಡ್ಲಕ್ಕೆ ಬಂದೆ, ಎಲ್ಲ ಸಬ್ಮಿಟ್ ಮಾಡಿದ್ರು, ಅದಾಗದು ದುಡ್ಡು ಕೇಳಿದ್ರು ನನಗೆ, ನಂಗೆ ಏನು ಭೀ ತಿಳಿದಿಲ್ಲ, ಹಾಗೆ ರೊಕ್ಕ ಕೊಟ್ಟ ಆ ಕೊಟ್ಟರು ಬರ್ತಾವಿಲ್ಲ ಕೇಳಿದ್ರು, ಮತ್ತು ಹಿನ್ಸರಿ ಮತ್ತು ಯಾವ್ದಾರು ಇದ್ರು ಭೀ ತೊಗೊಂಬ ಮಾಡಿಕೊಡ್ತಾರೆ ಆಕತ್ತೆ ಅಂತಂದು ಇಷ್ಟೇ. ಇವತ್ತಿನ ದಿವಸ ಕಾರ್ಮಿಕ ಇಲಾಖೆದಾಗ ಹಳೆ ಹಾಡೆ ಹಗಲತ್ತು ಅವ್ಯವಹಾರ ನಡೆದವು. ಇಲ್ಲಿ ಬಂದಿದ್ದ ಎಲ್ಲ ಲೇಬರ್ಗಳು ಅವ್ರದ್ದು ಸ್ಕಾಲರ್ಶಿಪ್ ಏನಿರ್ತದೆ ಪ್ರತಿಯೊಂದು ಫೈಲ್ ಜೊತೆ ಏನದ 100-200 ರೂಪಾಯಿ ಏನದ ಲಂಚ ತಗೊಳತ್ತಾರ. ಅದು ಕಾನೂನು ಪ್ರಕಾರ ರೂಲ್ಸ್ ಪ್ರಕಾರ ಲೇಬರ್ಗಳ ಮಕ್ಕಳದು ಸ್ಕಾಲರ್ಶಿಪ್ಗೋಸ್ಕರ ಯಾವುದೇ ಶುಲ್ಕ ಇಲ್ಲ, ಬಟ್ ಇಲ್ಲೇನದ 100-200 ರೂಪಾಯಿ ತಗೊಳತ್ತಾರ. ಇಂಥ ಅವ್ಯವಹಾರ ನಾವು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಾರ್ಮಿಕ ನಿರ್ದೇಶಕರಿಗೆ ಒಂದು ಲೆಟರ್ ಕೊಟ್ಟು ಸಂಬಂಧಪಟ್ಟ ಕೆಲಸಗಾರನನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಜಿಲ್ಲೆಯ ನೌಬಾದ್ ಗ್ರಾಮದ ಶ್ರೀ ಜಂಗಮ ಜ್ಯೋತಿ ಮುರುಘ ರಾಜೇಂದ್ರ ಪದವಿ ಪೂರ್ವ ಕಾಲೇಜು ಮತ್ತು ಡಿಎಡ್ ಕಾಲೇಜ್ ಹತ್ತಿರ ಮದ್ಯಪಾನ ಅಂಗಡಿಗಳಿಂದ ಕುಡುಕರ ಹಾವಳಿ ಹೆಚ್ಚಾಗಿದೆ. ಮದ್ಯಪಾನ ಅಂಗಡಿಗಳಿಂದ ರಾತ್ರಿಯೆಲ್ಲ ಕುಡುಕರದ್ದೇ ಸಾಮ್ರಾಜ್ಯವಾಗಿ ಮಾಡಿಕೊಂಡಿದ್ದಾರೆ. ಬೆಳಗಿನ ಜಾವ ಎನ್ನಷ್ಟರಲ್ಲಿ ಕಾಲೇಜಿನ ಆವರಣದಲ್ಲಿ ಮದ್ಯಪಾನದ ಬಾಟಲಿಗಳನ್ನು ಬಿಸಾಕುತ್ತಿದ್ದಾರೆ. ಇದರಿಂದ ತೀರಾ ತೊಂದರೆಯಾಗುತ್ತಿದೆ ಎಂದು ಕಾಲೇಜಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು ಹಾಗೂ ಶೀಘ್ರದಲ್ಲಿ ಮದ್ಯಪಾನ ಅಂಗಡಿಗಳನ್ನು ತೆರವುಗೊಳಿಸುವುದಾಗಿ ಮನವಿಯನ್ನು ಮಾಡಿದರು. ವಿದ್ಯಾಲಯ ಕಾಲೇಜು ಕೇಂದ್ರಗಳಲ್ಲಿ ಆದಷ್ಟು ಶಾಂತಿ ಹಾಗೂ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ವಾತಾವರಣವಿರಬೇಕು. ಆದರೆ ಜಿಲ್ಲೆಯ ನೌಬಾದ್ ಗ್ರಾಮದ ಜಂಗಮ ಜ್ಯೋತಿ ಮುರುಘ ರಾಜೇಂದ್ರ ಪದವಿ ಪೂರ್ವ ಕಾಲೇಜು ಹಾಗೂ ಡಿಎಡ್ ಕಾಲೇಜಿನ ಸುತ್ತಮುತ್ತಲೂ ಬರೀ ಮದ್ಯಪಾನ ಅಂಗಡಿಗಳಿದ್ದು ವಿದ್ಯಾರ್ಥಿ ಹಾಗೂ ಜನಸಾಮಾನ್ಯರಿಗೆ ಕುಡುಕರ ಹಾವಳಿಯಿಂದ ತೊಂದರೆ ಅನುಭವಿಸುವಂತಾಗಿದೆ. ಈ ಕುರಿತಾಗಿ ಕಾಲೇಜಿನ ಉಪನ್ಯಾಸಕರಾದ ರಾಜ್ಕುಮಾರ್ ಅವರು ಮಾತನಾಡಿ, ಕಾಲೇಜಿನ ಹತ್ತಿರ ಮದ್ಯಪಾನ ಅಂಗಡಿ ಇದ್ದರಿಂದ ಕುಡುಕರು ಇಲ್ಲಿ ಕುಡಿದು ಬಾಟಲಿಗಳನ್ನು ಎಸೆದು ಗಲಾಟೆ ಮಾಡುತ್ತಿದ್ದಾರೆ. ಬೆಳಿಗ್ಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರೆ ಬರೀ ಮದ್ಯಪಾನ ಬಾಟಲಿಗಳ ದರ್ಶನವೇ ಆಗುತ್ತದೆ. ಹಾಗಾಗಿ ಇಲ್ಲಿಯ ಮದ್ಯಪಾನ ಅಂಗಡಿಯನ್ನು ತೆರವುಗೊಳಿಸಬೇಕಾಗಿ ಮನವಿಯನ್ನು ಮಾಡಿದರು. ಕರ್ನಾಟಕ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಕುಮಾರ್ ಅವರು ಮಾತನಾಡಿ, ರಾತ್ರಿಯೆಲ್ಲ ಕುಡುಕರು ಕಾಲೇಜಿನ ಆವರಣದಲ್ಲಿ ಮದ್ಯಪಾನ ಬಾಟಲಿಗಳನ್ನು ಬಿಸಾಡುತ್ತಾರೆ, ಹಗಲಿನಲ್ಲೇ ಕುಡಿದು ಜಗಳವಾಡುತ್ತಿದ್ದಾರೆ. ಈ ಕುರಿತಾಗಿ ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮದ್ಯಪಾನ ಅಂಗಡಿಯನ್ನು ಮದ್ಯಪಾನ ಮಳಿಗೆಯನ್ನು ಕಾಲೇಜಿನ ಕ್ಷೇತ್ರದಿಂದ ದೂರವಿಡಲು ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಸಂಘಟನೆಯವರು ಉಪಸ್ಥಿತರಿದ್ದರು.
ಶ್ರೀ ಜಂಗಮ ಜ್ಯೋತಿ ಮುರುಘರಾಜೇಂದ್ರ ಡಿ ಎಡ್ ಕಾಲೇಜ್ನಲ್ಲಿ ಲೆಕ್ಚರ್ ಮಾಡ್ತೇವೆ. ಇಲ್ಲಿ ನಾವು ಸುಮಾರು ವರ್ಷಗಳಿಂದ ನೋಡ್ತೇವೆ ಏನು ಅಂತಂದ್ರೆ ಇಲ್ಲಿ ಅಕ್ಕಪಕ್ಕದವರು ಕೂಡ ಒಂದು ಇಲ್ಲಿ ಎಲ್ಲ ಸ್ವಲ್ಪ ಶರೀರ ಕುಡಿಯೋದು ಅಲ್ಲೆಲ್ಲ ಅಲ್ಲಿ ಗ್ಲಾಸ್ ಬಿಟ್ಟಾಡೋದು ಇಲ್ಲಿ ಕಾಲೇಜಿನಲ್ಲೂ ಬಿಟ್ಟಾಡೋದು ಎಲ್ಲ ಇಲ್ಲಿಂದೆಲ್ಲ ವ್ಯವಸ್ಥೆ ನೋಡಿದ್ರೆ ಸ್ವಲ್ಪ ಇದು ಆಗ್ತದೆ, ಅದ್ರ ಕಡಿಮೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ಏನು ಇಲ್ಲ, ದೂರಲ್ಲಿ ಎಲ್ಲ ಹೇಳಿದೇವೆ ರೀ ಸರ್, ಅವರೆಲ್ಲ ವೈದ್ಯ ಶಬ್ದವ್ರಿಗೆಲ್ಲ ಹೇಳೀವಿ, ಆದರೆ ಅವರು ಎಲ್ಲ ಕುಡಿದು ಬೇರೆ ಬೇರೆ ಅವರೆಲ್ಲ ಕಸ್ಟಮರ್ ಅಲ್ಲಿ ಇಲ್ಲಿ ಎಲ್ಲ ಬಿಸಾಡ್ತಾ ಇದ್ದಾರೆ ಅವರು. ಇಲ್ಲಿ ಇಲ್ಲಿ ಕಾಲೇಜ್ನಲ್ಲೇ ಎಲ್ಲ ಇಲ್ಲಿ ಕಾಲೇಜ್ ಮುಂಜಾನೆ ಎದ್ದ ತಕ್ಷಣ ಕೆಲವು ಗೇಟ್ಗಳು ತೆರೆದಾಗ ಆ ಬಾಟ್ಲಿಗಳು ಹೌದು ಎಲ್ಲ ಏನಾರತ್ತೀರಿ ನಂಬಲ್ಲಿ ಆಯಮರ್ ತೆಗೆದು ಬಿಡ್ತಾರೆ ಸರ್ ಅದ್ರ ಕಡೆ. ಇಲ್ಲಿ ಸುಮಾರು ದಿನಗಳಿಂದ ಏನದಂತಂದ್ರೆ ಇಲ್ಲಿ ವೆನ್ಶಾಪ್ ಇದೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕುಡಿದು ಏನದಂದ್ರೆ ಗ್ಲಾಸ್ಗಳು ಮತ್ತು ಅವು ಇದ್ರ ಡಬ್ಬಿಗಳು ಎಲ್ಲ ಏನದಂತಂದ್ರೆ ಇಲ್ಲಿ ಸಾಳಿ ಮಕ್ಕಳ ಎದುರುಗಡೆ ಏನದ ಅಂತಂದು ಬಿಡ್ತಾ ಇದ್ದಾರೆ. ಇದರಿಂದ ತುಂಬ ಜನರಿಗೆ ಏನದಂದ್ರೆ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಕೊಂಡು ಅವಶ್ಯ ಶಬ್ದಗಳಿಂದ ಇಲ್ಲ ಅತ್ತೈತ ಅಡ್ಡಾಡೋದು ಇದು ಮಾಡೋದು ಮಾಡ್ತಾ ಇದ್ದಾರೆ. ಇವರು ಎಕ್ಸೈಸ್ ಡಿ ಸಿ ಅವ್ರಿಗೂ ತುಂಬ ಸಲ ಏನದ ಅಂತಂದ್ರೆ ಅವರಿಗೆ ಮನವಿ ಕೊಟ್ಟಿದ್ದೀವಿ, ತುಂಬ ಸಲ ಏನದಂದ್ರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ. ಇವ್ರಿಗೆ ಏನಾಗ್ತದೆ ಅಂತಂದರೆ ಇವರು ಎಲ್ಲ ಒಂದು ವೆನ್ಶಾಪ್ದವ್ರು ಏನು ಮಾಡ್ತಾ ಇದ್ದಾರೆ ಮಾಮೂಲಿ ಕೊಡ್ತಾ ಇದ್ದಾರೆ, ಮಾಮೂಲಿ ಕೊಟ್ಟಿದ್ದ ಸಲುವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವುದೂ ಆ್ಯಕ್ಷನ್ ತೊಗೊತಾ ಇಲ್ಲ. ಇಲ್ಲಿ ಸುಮಾರು ನಾವು ಕೇಳ್ಪಟ್ಟಿದ್ದಲ್ಲ, ಇದು ನಾವು ನೋಡ್ತಾ ಇದ್ದೀವಿ ಇದು ಸಿಚುವೇಶನ್ ಯಾವ ರೀತಿ ಆಗ್ತಾ ಇದೆ ಯಾವ ರೀತಿ ಇದೆ ಅಂತ ನಾವು ನೋಡಿದ್ದೀವಿ. ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬರೋದು ಏನದಂದ್ರೆ ಹಫ್ತ ವಸೂಲು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಏನದಂದ್ರೆ ಯಾವುದೇ ರೀತಿ ಆ್ಯಕ್ಷನ್ ತೊಗೊತಾ ಇಲ್ಲ. ಇದು ಕೂಡಲೇ ಅವ್ರು ಏನದಂತಂದ್ರೆ ಆ್ಯಕ್ಷನ್ ತೊಗೊಳಿಲ್ಲ ಅಂತಂದ್ರೆ ಧರಣಿ ಕೊಡ್ತೀವಿ ಅಂತ ಹೇಳ್ತೀನಿ ನಾ. ಇದು ಸುಮಾರು ಏನದಂತಂದ್ರೆ 200 ಮೀಟರ್ ಏನದಂದ್ರೆ ದೂರ ಇರಬೇಕು ಅಂಥೇಳಿ ರೂಲ್ಸ್ ಐತಿ. ಆದರೆ 200 ಮೀಟರ್ ಬಿಟ್ಟು ಯಾವುದೇ ಏನದಂತಂದ್ರೆ ಒಂದು ಸುಮಾರು ಒಂದು 10 ಇಲ್ಲ 20 ಫೀಟ್ ಭೀ ದೂರ ಇಲ್ಲ. ಇಲ್ಲಿ ಏನದಂದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ಕೂಡಲೇ ಅದಕ್ಕೆ ಏನದಂತಂದ್ರೆ ಬೇರೆ ಕಡೆ ಏನದಂದ್ರೆ ಶಿಫ್ಟ್ ಮಾಡಬೇಕು, ಮಾಡಲಿಲ್ಲ ಅಂತಂದ್ರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ನಗರದ ಗೊಂಬಾ ರಿಂಗ್ ರೋಡ್ ಬಳಿ ನೂತನವಾಗಿ ಶ್ರೀ ಸಿಮೆಂಟ್ ಹ್ಯಾಂಡ್ಲಿಂಗ್ ಏಜೆಂಟ್ ಶ್ರೀ ವೀರಭದ್ರಪ್ಪ ಎಂಟರ್ಪ್ರೈಸಸ್ನವರ ಜಂಗರೋಧಕ ಸಿಮೆಂಟ್ ಅಂಗಡಿಯನ್ನು ಸ್ಥಾಪಿಸಿದ್ದು ಅಂಗಡಿಯ ಸಿಮೆಂಟ್ ವ್ಯಾಪಾರದ ಶಾಂತಿ ಹಾಗೂ ಸಮೃದ್ಧಿಗಾಗಿ ವಿಶೇಷ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಧಿವಿಧಾನ ಮೂಲಕ ನೆರವೇರಿಸಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ನಗರದ ಗುಂಪಾ ರಿಂಗ್ ರೋಡ್ ಬಳಿಯ ಅಲ್ಲಂಪ್ರಭು ಪೆಟ್ರೋಲ್ ಬಂಕ್ನ ಬಳಿ ನೂತನವಾಗಿ ಸ್ಥಾಪಿಸಿದ ಶ್ರೀ ವೀರಭದ್ರ ಎಂಟರ್ಪ್ರೈಸಸ್ನವರ ಶ್ರೀ ಜಂಗ್ ರೋಧಕ ಸಿಮೆಂಟ್ ಅಂಗಡಿಯ ಶಾಂತಿ ಸಮೃದ್ಧಿಗಾಗಿ ವಿಶೇಷ ಪೂಜಾ ಕಾರ್ಯ ಹಾಗೂ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಶ್ರೀ ಸಿಮೆಂಟ್ನ ಪ್ರಧಾನ ವ್ಯವಸ್ಥಾಪಕರಾದ ಸುಬ್ರಹ್ಮಣ್ಯ ಅವರು ಮಾತನಾಡಿ, ನಾವೆಲ್ಲ ಶ್ರೀ ಸಿಮೆಂಟ್ನ ಸಿಬ್ಬಂದಿಗಳಾಗಿದ್ದು ನಗರದಲ್ಲಿ ಸ್ಥಾಪಿಸಿದ ಶ್ರೀ ಸಿಮೆಂಟ್ನ ಉದ್ಘಾಟನೆಗೆಂದು ನೆರೆದಿದ್ದು ವೀರಭದ್ರನವರಿಗೆ ಶುಭ ಕೋರುವುದಾಗಿ ಹೇಳಿದರು. ಸಂತೋಷ್ ಪಾಟೀಲ್ ಅವರು ಮಾತನಾಡಿ, ನೂತನವಾಗಿ ಸ್ಥಾಪಿಸಿದ ಶ್ರೀ ಸಿಮೆಂಟ್ ಅಭಿವೃದ್ಧಿಗಾಗಿ ನಗರವಾಸಿಗಳು ಸಹಕರಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಸಿಮೆಂಟ್ ವ್ಯವಸ್ಥಾಪಕರಾದ ಅಪ್ಪರಾವ್ ತೋಟ, ಮಹೇಶ್ವರ್ ರೆಡ್ಡಿ, ವಿನೋದ್ ಕುಮಾರ್ ಮಾಶೆಟ್ಟಿ, ಶಿವರಾಜ್ ಪಾಟೀಲ್, ಆಕಾಶ್ ಪಾಟೀಲ್ ಸೇರಿದಂತೆ ಶ್ರೀ ಸಿಮೆಂಟ್ ಸಿಬ್ಬಂದಿಗರು ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ಸಿಮೆಂಟ್ ಕಾ ಕರ್ನಾಟಕ ಕಾ ಸ್ಟೇಟ್ ಹುಡ್ ಹೂ ಅವ್ರ ಯೇ ಪೂರಾ ಶ್ರೀ ಪರಿವಾರ ಹೈ ಯಾ ಕಾ ಲೋಕಲ್ ಡೀಲರ್ಸ್ ಹೈ ಹಮಾರ ಆಫೀಸರ್ಸ್ ಹೈ ಪೂರಾ ಯೇ ವಾಲಾ ಹಮ್ ಲೋಗ್ ಅಭಿ ಇನ್ಕಾ ವೀರಭದ್ರೇಶ್ವರ್ ಕಾ ಉನ್ಕಾ ಶಾಪ್ ಕಾ ಓಪನಿಂಗ್ ಕೆ ಲಿಯೇ ಆಯೇ ಹೈ ಹಮ್ ಲೋಗ್ ಕಂಪನಿ ಕೆ ಸೈಡ್ ಸೆ ಪೂರಾ ಉನ್ಕಾ ಶುಭಕಾಮನೆಯೇ ದೇತೆ ಹೈ ಯೇ ಬಿಸ್ನೆಸ್ ಕಾ ಪೂರಾ ಸಕ್ಸಸ್ ಮಿಲೇ ಉನ್ಕೋ ಔರ್ ಶ್ರೀ ಕೋ ಯಹಾಂ ಪೇ ಪೂರಾ ರೋಶನ್ ಕರೇ ಹಮ್ ಲೋಗ್ ಉನ್ಕೋ
बधाई देते हैं ये अवसर पे कंपनी के साइड से और एंटायर श्री परिवार और श्री डीलर्स के साथ में उनको शुभकामनाएं देते हैं। ये वंदु शुभ दिन दंदु ना श्री सीमेंट लिमिटेड इदु बीदर के नमगे सी एंड एफ अंत डिस्ट्रिब्यूटर को श्री सीमेंट कंपनी वत कारण बीदर जनते नमगे ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್. ಬೀದರ್ ತಾಲೂಕಿನ ಅಳಿಯಾಬಾದ್ ಗ್ರಾಮದಲ್ಲಿ ಸಮಗ್ರ ಕರ್ನಾಟಕ ಶಿಕ್ಷಣ ಸಂಸ್ಥೆ ಧಮ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆ ಮತ್ತು ಸಮ್ರಾಟ್ ಅಶೋಕ ಯುವಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಅರವಿಂದ್ ಕುಮಾರ್ ಅರಳಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಮತ್ತು ಎಗೆಮೇಟಿ ಜಿಮ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣ ಮಹತ್ವ ಹಾಗೂ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕ ವ್ಯಾಯಾಮ ಕೂಡ ಅವಶ್ಯಕವಾಗಿದೆ ಎಂದು ತಿಳಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸನ್ಮಾನಿತರು ಮತ್ತು ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಅರವಿಂದ್ ಅರಳಿಯವರು ಸನ್ಮಾನ ಸ್ವೀಕರಿಸಿ ಮಕ್ಕಳಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಸಿ ಮಕ್ಕಳ ಸರ್ವೋತ್ತಮ ಬೆಳವಣಿಗೆಗೆ ದೈಹಿಕ ವ್ಯಾಯಾಮದ ಅವಶ್ಯಕತೆ ಇದ್ದು ಈ ಜಿಮ್ ಉತ್ತಮ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಜೊತೆಗೆ ಮಕ್ಕಳು ಯುವಕರು ಧಾರ್ಮಿಕ ಮನೋಭಾವನೆ ಬೆಳೆಸಿಕೊಂಡು ಸಮಾಜಕ್ಕೆ ಉಪಯೋಗವಾಗುವಂತಹ ಕಾರ್ಯ ಮಾಡಬೇಕು ಎಂದು ತಿಳಿಸಿದರು. ಈ ಸಮಾರಂಭದಲ್ಲಿ ಶ್ರೀ ಶಿವರಾಜ್ ಪಾಟೀಲ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲ್ಕಿ ಸುರೇಶ್ ಪಾಳೆ, ಅಶೋಕ್ ಮಾಳ್ಗೆ, ವೀರಶೆಟ್ಟಿ ದೀನೆ ಮತ್ತು ನರಸಪ್ಪ ಮೇಟಿಯವರಿಗೆ ಸನ್ಮಾನಿಸಲಾಯಿತು. ಅದರಂತೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜೆಬಂತೆ ಜ್ಞಾನಸಾಗರ್, ಪೂಜೆಬಂತೆ ಸಂಘಜ್ಯೋತಿ ವಹಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕಿಶೋರ್ ಕುಮಾರ್ ಮೇಟಿಯವರು ವಹಿಸಿದರು. ಅನಿಲ್ ಕುಮಾರ್ ಶಾಂತಪುರೆ, ನರಸಪ್ಪ ಮೇಟಿ, ಸುರೇಶ್ ಟಾಳೆ ನಿರ್ದೇಶಕರು, ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ, ಊರಿನ ಗಣ್ಯರಾದ ಅಶೋಕ್ ಪಾಟೀಲ್, ಆನಂದ್, ಆಕಾಶ್, ಪ್ರಶಾಂತ್, ಸನ್ನಿ ಪೂಜಾರಿ, ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ ಅಂಬಿಕಾ ಮೇಟಿ, ಪಂಡಿತ್ ಕಡ್ಡೆ, ಸಂಸ್ಥೆಯ ಯುವ ತಂಡದ ಮುಖಂಡ ವಿನಯ್ ಮಾಳ್ಗೆ, ಸುರೇಶ್ ಜೋಜ್ನಾಕರ್, ರಮೇಶ್ ಮಮದಾಪುರೆ, ಮಹೇಶ್ ಟಾಳೆ, ಗಿರೆಪ್ಪ ಲಾಖೆ, ಧನರಾಜ್ ಪೋಸ್ತೆ, ಮಾಣಿ ಖಾನಪುರೆ, ಓಂಕಾರ್, ಶಿವಕುಮಾರ್ ಸಂಗನ್, ಶಿವಾನಂದ್ ಹೊಸಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ಪ್ರತಿಗಳನ್ನು ಸುಟ್ಟಿ ವಿಚಾರವಾದಿಗಳ ಕೊಲೆ ಮಾಡಲು ಪ್ರಯತ್ನಿಸಿರುವ ದೇಶದ್ರೋಹಿಗಳನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಟನಾ ಮೆರವಣಿಗೆ. ಜನಸಾಮಾನ್ಯರ ಮೂಲ ಸೌಕರ್ಯಗಳನ್ನು ಒದಗಿಸಲು ಲಂಚ ಕೇಳುತ್ತಿರುವ ಕಾರ್ಮಿಕ ಇಲಾಖೆ ಅಧಿಕಾರಿಗಳೆಂದು ಫಲಾನುಭವಿ ವಿದ್ಯಾರ್ಥಿಗಳಿಂದ ದೂರು. ಜಂಗಮ ಜ್ಯೋತಿ ಮುರುಘ ರಾಜೇಂದ್ರ ಪದವಿ ಪೂರ್ವ ಮತ್ತು ಡಿಎಲ್ ಕಾಲೇಜಿನ ಬಳಿ ಹುಡುಗರ ಹಾವಳಿ, ಮದ್ಯಪಾನ ಮಳಿಗೆಯನ್ನು ತೆರವುಗೊಳಿಸುವುದಾಗಿ ಕಾಲೇಜಿನ ಉಪನ್ಯಾಸಕರ ಶಿಕ್ಷಕರ ಮನವಿ. ಗುಂಬಾರಿ ರೋಡ್ ಬಳಿ ನೂತನವಾಗಿ ಸ್ಥಾಪಿಸಿರುವ ವೀರಭದ್ರಪ್ಪ ಎಂಟರ್ಪ್ರೈಸ್ ಶ್ರೀ ಸಿಮೆಂಟ್ ಉದ್ಘಾಟನಾ ಮತ್ತು ಪೂಜಾ ಕಾರ್ಯಕ್ರಮ. ಅಲಿಯಾಬಾದ್ ಗ್ರಾಮದಲ್ಲಿ ಸಮಗ್ರ ಕರ್ನಾಟಕ ಶಿಕ್ಷಣ ಸಂಸ್ಥೆ ಧಮ್ಮ ಸಂಸ್ಕೃತಿ ಮತ್ತು ಸಮ್ರಾಟ್ ಅಶೋಕ್ ಇವರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಎಕೆಎಂಬಿಡಿ ಜಿಮ್ ಉದ್ಘಾಟನಾ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.